கொட்டேன ஆதிமனி அந்த வாடி முட்டேனா அனாதி களது திங்கமர உடிகி ஒட்டி தேனா

ಹೇಳತ್ತಾಳ ಅಂದ್ರ ನನ್ನ ಹೋರಿ ಕಿಮ್ಮತ್ ಗುರುತಿಲ್ಲ ನಿನಗ ಏನು ಮಾಡತಿ ಹೋರಿಗೆ ನೋಡ ತಲೆಗಡಲೆ ಬಂಗಾರ ಹಾಕಿ ನಿನ್ನಂತ ಆಗಳಿಗೆ ಕಳಶ್ಯಾರಲ್ಲ ಮಷಿಮಾಳು ರೀಗ

ಅಲ್ಲರಿ ನಿನಗದು ಲಂಗಾದೊಳಗ ಲಾಂಗ ಇರುವುದಿಲ್ಲ ದರಾಗ ಹೌದ ಹೌದ ಎಂಥ ಶಬ್ದ ತಗದ್ರ ನೀನು ನಿಂದಿರುದಿಲ್ಲ ಸಬದಾಗ ಸುಮ್ಮನೆ ಯಾಕೆ ಕತ್ತಿ ಕತ್ತಿಗಿಲ್ಲಿ ಹೋಗು ಟೈಮೀಗ ಅತ್ತಿಯ ಮನಿಯಾಗಿ ಇದ್ಲು ಹಳೆಯ ಮಾತ್ರ ಹೊಕ್ಕಿದ್ದಿಲ್ಲ ಬಂದು ಮನೆಯಾಗೆ ಹಳೀಲಿಗೆ ಹತ್ತದಂಗ ಒಳೆ ಭಾಷಣ ನೀನು ಬಿಗದಿತ್ತು ನಾನು ಪದ್ಯ ರೂಪದಾಗ ಹೇಳುತ್ತೀನಿ ತಿಳ್ಕೊರಿ ಜಾತ್ರೆ ಆಗ ಹೌದು ಹೊಟ್ಟೆ ಅಳೆಯ ಮನಿ ಹೊಕ್ಕಿದಿಲ್ಲ ಮಾಡುವುದು ಹೆಂಗ ಒಂದ ದಿವ್ಸ ಅಳೆಯ ಬಂದ ತಮ್ಮ ಕೇಳೋ ಆವಾಗ ಎಂದು ಅಳಿಯ ಬಂದಿದ್ದಿಲ್ಲ ಅವತ್ತ ಅಳಿಯ ಬಂದ ಈಕೆ ಮಾತ್ರ ಬದಲೋ ಝಳಕ ಕೂತಿದಳು ಬಸಲಾಗ அழிய வந்து அத்தி அந்த வரதா பாகல அழியன தனி கேழித கூடலே ஹுச ஹிடித்தோ இவழீக இது சரி ஹபர இல் பத்தோ அழிய நெதரீகூல இவத்த இவ்ந்த சரி ஹபர இல் பந்த நித்தோ எதரீக ಎಪ್ಪ ಹೊಸ್ತ ಬಂದ್ರ ಹಿಂಗೆ ಕಾಣ್ತದ ಅಂದ ಊರಾಗ ಹೌದ ಇನ್ನ ನಾಚಿ ತಲಿ ತೆಳಕ ಮಾಡಿ ಕೂತ ಮನಿಯಾಗ ಇಕಿ ನಾಷ್ಟಾಕ ಅವಲಕ್ಕಿ ತರ್ಲಕ ಬಂತಾಳ ಅವಾಗ ಅವಲಕ್ಕಿ ತರ್ಬೇಕಂತ ಹುರಿಪಿನ್ ಒಳಗ ಅಂಗಡಿಗೆ ಬಂದಳು ಅಂಗಡಿ ಆವ ನೋಡಿ ಖಾಬ್ರಿ ಆದ ಇವಳಿಗ ಮಗಳು ಏನರ ಚಾಜ ಇದ್ದಿರಬೇಕು ಅವಲಕ್ಕಿ ತೂಕ ಮಾಡಿ ಕೊಟ್ಟ ಹೌದು ಈಕಿ ನಾಷ್ಟ ತಮ್ಮ ಮಾಡಿಕೊಂಡು ಕುತ್ತಿಳು ಮನೆಯಾಗ ಗಂಡ ಗಡೆ ಹೊಡೆದು ಮಸಿಮಾಳ ಮೌಲಸ ಬಂದ ಅಲ್ಲಿಗ ಅಂದಾಗ ಹೇಳತಾಳ ಅಳ್ಯ ಬಂದನ ಜಲ್ದಿ ಬಾ ಅಂತಾಳ ಅವಾಗ ಅಳೆಯ ಬರುದು ಒದ್ದೇ ಇರಲಿ ನಿನ್ನ ಆಕಾರ ನೋಡ್ಕೋ ಅಂದ ಹೌದು ಏ ನನಗೇನಾಗದ ನಾಷ್ಟಾ ಕೌಲಕ್ಕಿ ತಂದೀ ನಿಲ್ ಈಗ ಹೌದ್ ಹೌದು ಇಲಿಕ್ಕೆ ನಿಲಗ ಮಾಡಿ ನಿಲಿಗಿ ಹೊಡದ ನೋಡುದರ ಒಳಗ ತಮ್ಮ ಶಿರೀನೇ ಇದ್ದಿದ್ದಿಲ್ಲ ಮಾಡುದು ಹೆಂಗ ಇರಲಿ ನಿನ್ನ ಸ್ವಾಮನ ಜ್ವಾಕಿ ಇರಲಿ ನಿನಗೆ ಹೆಂಗ ಸಡಲ ಬಿಡ್ತೀನಿ ಶಿವನಿಗೆ ಜಾತ್ರೆ ಆಗ

ಮಶಿನಾಳ ಮೌಲ ಸಾಹೇಬ್ರದ ಅಂದ್ರ ಇವ್ರದು ಎಂಟು ಪಾಲ್ ಇದ್ದಂಗ ಹೌದು ಹೌದ್ ನಂದ್ ಎಂಟು ಪಾಲ್ ಇದ್ದಂಗ ತಕ್ಕಿ ಅಂದಾಳ ಒಳಗ ಅದ ಮೆಣಸಿನಕಾಯಿ ಇದೇ ಮೆಣಸಿನಕಾಯಿ ಹೊಕ್ಸಾರ ಮಾಸ್ತಾರ ಇವ್ ಮೆಣಸಿನಕಾಯಿ ಇವ್ರು ಆಗುವಲ್ ನನ್ ಕೈ ಕೆಲಸ ಹೌದಲ್ರಿ ಅದಕ್ಕೆ ಹ್ಯಾಂಗೈತಿ ಏನೇನ್ ಹೇಳ್ಯಾರ ಅವ್ರು ಗುರ್ತೈತನ ಏನ್ ಹೇಳಿ ಆ ಸೃಷ್ಟಿಕರ್ತ ಭಗವಂತ ಮಣ್ಣ ಒಯ್ದೆ ಹೆಣ್ಣ ಗಂಡು ಗೊಂಬಿ ಮಾರ ಅಕಿನ ಹೇಳ ಅಕಿನ ಬಾಯಿಲೆ ಹೌದು ಹೌದು ಹೌದ್ರ ಎಲ್ಲಾರು ಕೇಳಿರ ಹೌದಲ್ಲ ಮತ್ತ ಸೃಷ್ಟಿಕರ್ತ ಭಗವಂತ ಮಣ್ಣದ ಮಣ್ಣು ಒಯ್ದು ಗೊಂಬಿ ಮಾಡ್ಯಾನ ಅಂದಾಗೆ ನಿನ್ನ ಪಾಯಿಂಟ್ ಬಿದ್ದದ ಹೌದೌದ್ ಮತ್ತು ಗೊಂಬಿ ಮಾಡವ ಮೊದಲು ಪರಮಾತ್ಮದಿಲ್ಲ ಅವನೇ ಸಾಕ್ಷಾತ್ಕಾರ ದೊಡ್ಡವ ಅಂತ ಹೇಳಿ ಹೌದಲ್ರಿ ನಾನು ಅಂದ ವೈಯಕ್ತಿಕ ವಿಷಯ ಹೇಳಿದ್ದಿಲ್ಲ ಆ ಗಂಡ ಎರಡು ಗೊಂಬಿಗಳು ಭಗವಂತ ಬಂದು ಮಣ್ಣು ಒಯ್ದು ಇಷ್ಟು ಆವಿಷ್ಯ ಇಡ್ತೀನಿ ಇಷ್ಟು ಬಾಳಿದ ಬಳಿಕ ಇದಕ್ಕೆ ಮುಗಿಸ್ತೀನಿ ಅಂತ ನಿನ್ನ ಬಾಯಿಲೆ ನೀನೇ ಹೇಳಿದಿ ನಾ ಹೇಳಿದ ವಿಷಯ ಅಲ್ಲ ಪರಮಾತ್ಮ ಬಂದು ಮಣ್ಣು ಕೇಳಿದ ಕೂಡಲೇ ಈ ತಾವಿ ಸಿರ್ತಿನಿ ಆವಿಷ್ಯ ಮುಗಿದ ಕೂಡಲೇ ಈ ಮಣ್ಣು ನಿನಗೆ ಕೊಡ್ತೀನಿ ಅಂತ ಪರಮಾತ್ಮ ಹೇಳಾಣಾ ಹೇಳಿದ ಪ್ರಕಾರ ನಮಗೆ ಕೊಟ್ಟಿದೀ ಅಂತ ನೀ ಹೇಳಿದಿ ಹೌದಲ್ರಿ ಮತ್ತೆ ಪರಮಾತ್ಮ ಮಾಡ್ಯಾಳ ಅಂದ್ರೆ ಪಾರ್ವತಿ ಏನು ಮಾಡ್ಯಾಳ ಅಕಿ ಅಮ್ಮಿ ಕೈದಾಳ್ರಿ ಊರಾಗ ಅದು ಹೇಳಿರಬೇಕಿತ್ತು ನಮಗೆ ಯಾಕ ತಿಳ್ಕೊ ಪರಮಾತ್ಮ ಮಾಡನಂದ್ರೆ ನನ್ನ ಭಗವತ್ತಿನಿಂದ ಸೃಷ್ಟಿ ಆದಂಗ ಆಯ್ತದ ಹೌದು ಹೌದು ಅದು ಇರಲಿ ಏನೋ ನೀ ಹೇಳಿದ್ರೆ ಅಂದ್ರೆ ಮಾತ್ ಮುಗಿತು ಹಾ ಮತ್ತೆ ಈಗ ನನ್ನಿಂದ ಆಗದಂದಂಗ ಆಯ್ತಿಲ್ಲ ಅದ ಹೌದಲ್ರಿ ಪರಮಾತ್ಮನ ಮಾಡೋಣ ತಕ್ಕನೇ ಹೇಳಾಣಾ ಮತ್ತೆ ಹಾ ಆಗ ಪಾರ್ವತಿ ಯಾರಿಗೂ ತಯಾರು ಮಾಡಿಲ್ಲ ನಿನಗೆ ಮಾಡಕ್ಕೆ ಬಂದಿಲ್ಲ ಹೌದಲ್ರಿ ರೀ ನಿನಗೆ ಮಾಡಿದ ಅಳಗಾಲ ಮಾಡೋದು ಬರ್ತದೆ ನೋಡಿ ಹೌದು ಹೌದು ಅದು ಪಂಚಕರ್ಣ ಪಂಚಕರ್ಣ ಅಂತ ನಿತ್ತಾಳೆ ಹೌದಲ್ಲ ಅದು ಪಂಚಕರ್ಣಿ ಒಂದು ಬರ್ದಂಗೆ ಕಾಣ್ತಾಳ ಈ ಜೀ ಒಬ್ಬಕಿನ ಸಂತ ಹೌದಾ ಹೌ ನಾ ಹೇಳಿದ ಎದ್ರಾಗ ಬರ್ದೈತೆ ಹೇಳ ನಿನಗೆ ಗರ್ ಗೋಪನಿಷತ್ ನವನಿತ್ಯ ಕೇವಲದೊಳಗೆ ಬರೀತೈತಿ ಅಭೀಜಿತ ನಕ್ಷತ್ರ ಒಳಗೆ ಗಂಡ ಹೆಂಡತಿ ಕುಡಿದ್ರು ಹಿರಿಯ ಉಡುತೈತಿತ್ತು ಹೌದು ಹೌದು ನಾನು ಏನು ಲೇಖಿಲ್ಲ ಹೇಳಿ ಅಂತ ತಿಳಿದು ಗಂಡಿನ ವಿರೇ ಹೆಚ್ಚಾದ್ರೆ ಗಂಡು ಹುಡ್ತೈತಿ ಹೆಣ್ಣಿನ ವಿರ್ಯ ಹೆಚ್ಚಾದ್ರೆ ಹೆಣ್ಣು ಹುಡ್ತೈತಿ ಎರಡು ಸಮ ಆದ್ರ ನಪೋಸಿ ಕುಡ್ದ ನೀ ಹೇಳಿದಿ ಹೌದಲ್ರಿ ಮತ್ ಅದು ಹೇಳಿ ಅವಳಿ ಜವಳಿ ಹುಡ್ತದ ತಾನೇ ಕೇಳಕ್ಕೆ ತಾನೇ ಪ್ರಶ್ನೆ ಮಾಡಿ ತಾನೇ ಉತ್ತರ ಹೇಳಕ್ಕೆ ಪ್ರಶ್ನೆ ಮಾಡು ಹೇಳು ಹೌದಲ್ರಿ ಏನ್ ಹೇಳಿದಿ ಅವಳಿ ಜವಳಿ ಯಾಕೆ ಕೊಡ್ತಾರ ನಾ ಹೇಳ್ತೀನಿ ಮತ್ತ ಪ್ರಶ್ನೆ ನೀನೆ ಮಾಡು ಉತ್ತರ ಉತ್ತರೇ ಹೇಳುದಂದ್ರೆ ನನ್ಗೆ ಹೇಳ್ತಾರೆ ಸರಿ ಓದೋದ್ ಬಿ ಅವ್ರೇ ಕುಣಿಯೋದ್ ಬಿ ಅವ್ರೆ ಮತ್ತೆ ಬಾರ್ಸೋದ್ ಬಿ ಅವ್ರೇನ್ ಮಾಡಲ್ತಾರ ಮಾಸ್ತಾರ ಅವಳಿಜಿ ಅವಳಿ ಯಾಕೆ ಹುಡ್ತೈತೆ ಅಂದ್ರ ಸಮಾನ್ ವ್ಯಾನ್ ಉದ್ಯಾನ್ ನವಾನ್ ಪ್ರಾಣ ನಾಗ ದೇವತ ಧನಜಿ ದಶ ಪ್ರಾಣಾದಿಗಳು ಹೌದ್ ಹೌದು ಧ್ಯಾನ ಪ್ರಾಣ ನಾಲ್ಕು ಭಾಗ ಆದ್ರೆ ನಾಲ್ಕು ಮಕ್ಕಳು ಹುಡ್ತಾವ ಉದ್ಯಾನ ಪ್ರಾಣ ಎರಡು ಭಾಗ ಆದ್ರೆ ಎರಡು ಹುಡ್ತಾವ ಒಂದ್ ಭಾಗ ಆದ್ರೆ ಒಂದ್ ಹುಡ್ತದ ಹೌದು ಗರ್ಭ ಪನಿಷತ್ತಿ ನವನಿತಿ ಕೈ ಉಳ್ದೊಳ ಲೇಖ ಬರೀತದ ಹೌದು ಹೌದು ಈಗ ಪಂಚಕರ್ಣಿ ಬರ್ದಾಳ ಪಂಡಿತ ಮತ್ ಹೌದ್ರಿ ನಾಂದು ಓದಿದ್ರೆ ಬರ್ತೀನಿ ನಾ ಇಲ್ಲಿ ಹಂಗೆ ದೇಶ ತಿರುತ್ತೀನಿ ನಾನು ಹೌದು ಬೇಬಿ ಸಿಮಿಲ್ಲ ಬೇಬಿ ಸಿಮಿಲ್ಲ ಲಘು ಬಾರೋ ಪರ್ವತ ಮಲ್ಲ ಅಂದಿನ ಮಲ್ಲಿಕಾರ್ಜುನ ಕೇಳಿಲ್ಲ ಪರ್ವತ ಮಲ್ಲ ಅಷ್ಟ ಅಷ್ಟೇ ಊಟ ಬಿಡೋದ್ರಿ ನಾ ಏನ್ ಹೇಳಿದ ಮೊದಲು ಕೇಳ್ಕೋ ಬೇಬಿ ಸಿಮಿಲ್ಲ ಬೇಬಿ ಸಿಮಿಲ್ಲ ಲಘು ಬಾರೋ ಪರ್ವತ ಮಲ್ಲ ಅಂತ ಹೇಳಿದ್ ಅಷ್ಟೇ ಹೌದು ಮಲ್ಲಿಕಾರ್ಜುನ ಅಂದಿದ್ ಹೇಳ್ತೀನಿ ತಾನೇ ಮಾಡ್ಬೇಡ ಲಘು ಬಾರೋ ಪರ್ವತ ಮಲ್ಲಾ ಬೇಬಿಸಿ ಮಿಲ್ಲ ಅಂತ ಪರ್ವತ ಮಲ್ಲಾ ಮೊದಲ ಹೆಸರು ಇತ್ತ ಒಂದು ಈ ಪ್ರಕಾರ ಹೌದಲ್ರಿ ಹೇಳಿ ಬಾರ ಜ್ಯೋತಿರ್ಲಿಂಗ ಚರಿತ್ರದೊಳಗೆ ಲೇಖ ಕೊಡ್ತದ ಹಿಂಗ್ ಲೇಖ್ ಕೊಟ್ಟಿದ್ದೇ ಬರ್ತದ ಬಾಯಾಗ ನದ್ ಬೋಸ್ ಬರ್ತೀವಿ ಒಂದೇ ವಿಷಯ ಇನ್ನಾಡ ಹೌದಲ್ರಿ ಹಾಡ ಪುರಾಣಗಳು ಎಷ್ಟು ಹದಿನೆಂಟು ಹೌದಾ ಎಲ್ಲರೂ ಇಲ್ಲಿ ಎಷ್ಟೋ ಮಂದಿ ಅದಾರ ಮತ್ತೆ ಪುರಾಣ ಗರುಣ ಪುರಾಣ ವಿಷ್ಣು ಪುರಾಣ ಅಗ್ನಿ ಪುರಾಣ ಇಂಥವು ಅನೇಕ ಬ್ರಹ್ಮಾಂಡ ಪುರಾಣ ಹಿಂಗ್ ಪುರಾಣಗಳದವು ಈಕಿ ಹೇಳಿದೇನು ಪುರಾಣ ಹೆಸರು ಹೆಸರಿ ಬರ್ದ ನೋಡಮ್ಮ ಪುರಾಣೇ ಇಲ್ಲ ಯಾಕ ತಿರ್ಕೋ ಚರಿತ್ರದೊಳಗೆ ಅವ ಯಾವ ಪ್ರಕಾರ ಅಭ್ಯಾಸ ಮಾಡ್ಯಾನ ಹದಿನೆಂಟರೊಳಗೆ ಇದ್ರ ವಿಷಯ ಬರಂಗಿಲ್ಲ ಹೌದಲ್ರಿ ನಾ ಏನ್ ಹೇಳೀನಿ ಪ್ರಥಮದಲ್ಲಿ ಈ ಪ್ರಕಾರ ಗಂಡ ಎರಡು ಗೊಂಬಿಗಳು ಮಾಡ್ಯಾರ ಭಗವಂತನಿಂದ ನೀನು ರಚನೆ ಆದ ಎತ್ತ ನಾ ಹೇಳಿಬಿಟ್ಟು ಫೈನಲ್ ಆಗೈತಿ ಆದ್ರ ಮ್ಯಾಗಿ ವಿಷಯ ನೀನ್ ಏನು ಹೇಳಿದಿ ಮತ್ ತಗೊಂಬಂದ ಎಮ್ಮಿ ಕರೆದು ಆಕಳು ಕರೋದು ಹೌದಲ್ರಿ ಹೇಳು ನಿನಗೇನು ಬೇರೆ ಅನ್ನೋದಲ್ಲ ಮುಂದೆ ಹುಟ್ಟಿದವ ಅಂತ ನಾನು ನೀಟಲ್ಕ ಭಗವಂತ ನಿನ್ನಿಂದ ಹುಟ್ಟಿಲ್ಲ ಅಂತ ನಾನು ಹೌದು ಹೌದು ಅದಕ್ಕೆ ಇದು ಮುಗಿದ ನಂತರ ಹೆಂಗಪ ತಿಳ್ಕೊ ಜೀಪ್ ಮಾಡ್ಕೊಂಡು ಹೌದಲ್ರಿ ಹೋಗಿ ಅನ್ನಿ ನಾವೇನ ಹೋಗಿಲ್ಲ ಮಾಸ್ತಾರ ಹೋಗಿಲ್ಲಲ್ರಿ ಜೀಪ್ ಮಾಡ್ಕೊಂಡು ಹೋದೇವಂದ್ರ ಈಕಿ ಹೂ ಅಂದ್ರ ಅಂದ್ರ ಹೂ ಅಂತ ಇಲ್ಲಿಕಂದ್ರ ಇಲ್ಲತ್ತ ಮತ್ ಇಸ್ಲಾಂ ಧರ್ಮದೊಳಗ ಮಾತಾಡ ಹೌದಲ್ರಿ ಅಂದ್ರ ಸಬ್ ಕಬೂಲ್ ಹೈ ಕ್ಯಾ ನಹೀ ಇಲ್ಲ ಅಂದ್ರೆ ಇಲ್ಲ ಬಾಡ್ಕೋ ಹಿಂಸರಿ ಬಾಡ್ಕೋ ಅಂತ ಯಾರಿಗಂತಾರ ಹೌದಲ್ರಿ ಮಾಸ್ತರ ಹಾ ಒಬ್ಬಕ್ಕೆ ಈ ವೇಷ್ಯಾ ಸ್ತ್ರೀ ದುಡ್ಡು ತಗೊಂಡು ಸಂಭೋಗ ಮಾಡಿದ್ರೆ ತಿಂದವನಿಗೆ ಬಾಡ್ಕೋ ಅಂತಾರ ಹಾ ಮತ್ತೆ ನಿನ್ ಹೆಣ್ಣಿಗೆ ನೀ ಬೇದ ಹಾಕತದ ಯಾರಿಗ ಬೇದ ಹಾಕದ ಬಾಡ್ಕೋ ಅಂದ್ರೆ ಹೌದಲ್ರಿ ಮೊದಲ ಅರ್ಥ ಮಾಡಿ ಮಾಡ್ಕೊಂಡು ಮಾತಾಡೋದು ಕಲಕೋ ಹಾ ಹಾ ಅದಕ್ಕೆ ಹೆಂಗೈತಿ ಆಯ್ತಿ ಕಬಲ್ ಹೈ ನೀ ಅಂತ ಕೇಳ್ತಾರ ಬರೋವರೈತೆ ಹುಚ್ಚಪ್ಯಾಲಿ ಮೊದಲೇ ಅವ್ರದ್ದು ಬಾಟಿಗೆ ಆಗಿರ್ತದ ಮಂಗನಿ ಅಂತ ಹೇಳಿ ಹೌದ್ ಹೌದು ಅದ್ರೊಳಗೆ ಏನು ಕೂಡುದು ತಗೊಳುದು ಎಲ್ಲ ಹು ಒಂದಿಂದೇ ಬರ್ದಿಟ್ಟಿರ್ತಾರೆ ಇಬ್ಬರುದು ಹಾ ಅಲ್ಲಿ ಮತ್ತೊಮ್ಮೆ ಮತ್ತೆ ಮತ್ತೇನ್ರೀ ಚೇಂಜ್ ಆಗ್ಯಾದ ಏನಂತ ಕೇಳ್ತಾವ ಅದು ಗಾಡಿ ರೀಚಾರ್ಜ್ ಆಲಾಕೆ ಬಂದಿರ್ತಾವ ಅಷ್ಟು ಮಂದಿ ಕುರ್ತ್ಕೊಂಡು ಹಂಗೆ ಬಂದಿರ್ತಾರ ಇಲ್ಲಿ ಜೀಪ್ ತಗೊಂಡು ಬಂದ್ರು ಕರ್ಕೊಂಡು ಹೋದ್ರು ಹಾ ಎಷ್ಟೋ ಸಾಲಿ ಕಲಿಯಾಗ ಎರಡು ಆ ಕಡೆ ಗಪ್ಪಾಗಿ ಕುಸ್ ತಗೊಂಡೆ ಮನಿ ಬಂದ್ರ ಅದಕ್ಕೆ ಆ ಬಸಡಿ ಮಗ ಹೌದ ಹೌದ್ ಹೋಗ್ಯಾನ ಹೇ ಯಾರು ಹೋಗ್ಯಾರ ಬಸ್ತಾರ ಹೇ ಹೋಗಿಲ್ಲ ಅಲ್ರಿ ಹೋಗಿಲ್ಲ ಅವ್ಕೆ ಯಾರ್ಡೂಕ ಮನಸ್ಸು ಆಯ್ತು ತಿಳ್ಕೊ ಹಾ ತಾಯಿ ತಂದಿ ಬಂಧು ಬಳಗದ ಯಾರದು ಖಬ್ರಿ ಇಡಂಗಿಲ್ಲ ಹೌದು ಹೌದು ಗಂಡಿನ ಮೇಲೆ ಹೆಣ್ಣಿನ ಮನಸ್ಸಾಯ್ತ ಅಂತ ತಿಳ್ಕೊ ಅಣ್ಣ ತಮ್ಮರು ಖಬ್ರ ಹೌದಲ್ರಿ ನಾಲ್ಕ ಪಡಕಿ ತಗೊಂಡು ಹೋಯ್ತಂದ್ರೆ ಊರು ಮನಿ ಮರ್ಯಾದೆ ಉಟ್ಟು ಹೌದು ಯಾಕ ತಿಳ್ಕೊ ಇದ್ರ ವ್ಯವಹಾರ ಹಿಂಗದ ಅದಕ್ಕ ಯೇಸೋ ಮಂದಿ ಇಬ್ಬರೇ ಹೋಗಿ ಕೋರ್ಟ್ ನೋಡ ಲಗ್ನ ಹೌದಲ್ರಿ ಮಾಡ್ಕೊಂಡಾರ ಜೀಪ್ ತಗೊಂಡ್ ಹೋಗೇ ಬಿಟ್ರಹ ಇಲ್ಲ ಮಾಸ್ತಾರ ಅವ್ರಿಬ್ರೂ ಹೂ ಅಂದ ಹೂ ಕೆಲಸನೇ ಬಗೆಹರದ ಮೊದಲೇ ಒಂದೊಂದ್ ಮೊದಲೇ ಕೆಲಸ ಬಗೆಹರಿಸಕೊಂಡೆ ಲಗ್ನ ಮಾಡ್ಕೊಂಡ್ ಈಕಿ ಬಂದಾಳು ಜೀಪ್ ಮಾಡ್ಕೊಂಡು ಮಾಡ್ಕೊಂಡ್ ಬಂದಿಲ್ರಿ ಜೀಪ್ 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 ಇದು ಹಾ ಬೇಕಾ ತಿಳ್ಕೋಬೇಡ ತಿಳ್ಕೊಬೇಡ ಯಸೋ ಮಂದಿ ಜಗತ್ನಾಗ ನೋಡ್ನಿ ತಾಯಿ ತಂದಿ ಲಗ್ನ ಅಂತಂದ್ರು ಆಕಿಗೆ ಮಾಡ್ಕೋಬೇಡ ಅಂತಂದ್ ಕೂಡ ಇಬ್ರು ಹೋಗಿ ಮಾಡ್ಕೊಂಡು ಒಂದು ಕೂಸ್ ತೊಗೊಂಡ್ ಮನಿಗ್ ಬಂದಾಳ ಜೀಪ್ನು ಇಲ್ಲ ಕಬುಲ್ನು ಇಲ್ಲ ಚಬುಲ್ ಇಲ್ಕಿಲ್ರಿ ಕಬುಲಿ ಆಗಿಬಿಟ್ಟದ್ ಒಂದೇ ಹಂಗೇನು ತಿಳ್ಕೊಬೇಡ ಅಖಂಡ ಪರಭಾತ್ಮದ ಕೇಳ್ತಾರ ಅವರು ಏನ್ ಹೇಳ್ತಾರೀ ಅಖಂಡ ಯಾರಿಗೆ ಎತ್ತಿಲ್ಲ ಆತ್ಮ ಹುಟ್ಟಿಲ್ಲ ಸತ್ತಿಲ್ಲ ಶರೀರ ಯಾವ ಪುಂಡೈತಿ ನರಧೇಯಕ ಉಣಿಸುದ ಗಂಡೈತಿ ಹಾ ಸುಚಿರಿಗೆ ಯಾರು ತೊಳ್ದಿಲ್ಲ ಬೈಲಿ ಯಾರು ಒಳದಿಲ್ಲ ಕತ್ತಲ್ಲಿ ಬೆಳಕಿಗೆ ಬೆಟ್ಟಿಲ್ಲ ನಡಬರ ತುಂಡೈತಿ ಹೌದು ಪುರುಷನ ಬಿಟ್ಟರೆ ನಿನ್ನಲೇನ ಚಂಡೈತಿ ಅಂತ ಹೇಳ್ತಿ ಹೌದಲ್ರಿ ಪ್ರಥಮದಲ್ಲಿ ಭಗವಂತನೇ ಮಣ್ಣು ಒಯ್ದು ಗೊಂಬಿ ಆದ ಗಂಡ ಹೆಚ್ಚಿಗೆ ಆಯ್ತ ಹೌದ್ ಹೌದ್ ನೀನೇ ಮಣ್ಣು ಒಯ್ದು ಮಾಡ್ಯಾನ್ ಅಂತ ಹೇಳಿದ್ವಿ ಮತ್ ನಾ ಹೌದಲ್ರಿ ಅಕಿನೇ ಹೇಳಿದ ಮಾತಾ ಭಗವಂತ ಮಾಡ ನನಗ ನಿನಗ ಅಂತ ಸೃಷ್ಟಿ ಭಗವಂತನಿಂದ ತಯಾರಾಯ್ತು ಹೌದ್ ಹೌದ್ ಇದು ಆದ ನಂತರ ದಾಸರಕ್ಕಿಂತ ಫಾಸ ಹೌದಲ್ರಿ ಹಾಡ ಕೇಳಿದವರು ನಿನಗ ಅಂತಾರ ತಮ್ಮ ದಾಸರಕ್ಕಿಂತ ಹೌದು ಹೌದು ಅದಕ್ಕೆ ದಾಸರ ಎಲ್ಲೆಲ್ಲಿ ಕನಿಷ್ಠ ಅದಾರ ಎಲ್ಲಿ ಶ್ರೇಷ್ಠದ ಈಕೆಗೂ ಸ್ವಲ್ಪ ಹೇಳ್ತೇನೆ ಇಂಥ ಪಾಸ ಅಂದ್ರ ದಾಸರಂದ್ರ ಕನಿಷ್ಠ ತಿಳಿದೇನ ಜಗದಾಗ ಹೌದೌದು ಕವೀರ ದಾಸ ಕಮಲ ದಾಸ ಕನಕ ದಾಸರು ವಾವಾಗ ಇವರು ದೊಡ್ಡ ಶ್ರೇಷ್ಠ ಅಲ್ಲೇನ ನಮ್ಮ ಭಾರತದ ಒಳಗ ಶ್ರೀಕೃಷ್ಣನ ಮೂರ್ತಿ ಆಜಿ ನೋಡ್ತು ದಾಸರೀಗ ಕನಕನ ಖಿಂಡಿ ಅಂತ ಉಡುಪಿ ಒಳಗ ಐತಿ ನನ್ನ ದಾಸರುವ ಶ್ರೇಷ್ಠ ದಾರ ಜಗತ್ತದ ಒಳಗ ನಿನಗ ದೇವದಾಸಿ ಅಂದ್ರ ಉತ್ತರ ಏನು ಕೊಡತಿ ನನಗ ಈಗಿ ಯಾವಲ್ಲಿ ಶ್ರೇಷ್ಠ ಆದಳು ಜಗತ್ತದ ಒಳಗಿದು ಮುಗಿದ ಕೂಡ್ಲೆ ವ್ಯವಹಾರ ತಿಳಿಸತೀನಿ ತಿಳಿಸಿ ಹೇಳತೀನಿ ಸಂಕ್ಷಿಪದಾಗ ಅಲ್ಲ ಹೆಂಗ ದೊಡ್ಡ ಹೇಳ್ತೀನಿ ಬರಕೋ ಪಾಟ್ಯಾಗ ಆರು ಕೋಟಿ ಅರವತ್ತ ಸಾವಿರ ವರ್ಷ ರಾಮಾವಾಗ ಸೀತನಕ್ಕಿಂತ ಕಿಂತ ಅವ ನೋಡು ಜಗತ್ತದ ಒಳಗ

ಅಗ್ನಿ ಕುಂಡದೊಳಗ ಹಾರಿ ಪ್ರಾಣ ಬಿಟ್ಲುವಾಗ ಅವಾಗ ಒಂದು ರತ್ನದ ಹರಳ ದೊರೆತು ರಾವಣಗ ರತ್ನದ ಹರಳ ಒಯ್ದು ಪೆಟಿ ಜಾಗ ಇಟ್ಟಿದ್ದ ರಾಗ ಕೂಸ ಅದ ರಾಗ යද පැටගී තැරග නන්නසාවා හිල්ලිතු යංග නන්න සාවායිතිී නොඩ නන්නා ගණඩනකයියාග අදක පැටගී වලග හකි තෙලි පෙට්ට වෂීග ද තෙලිවෙයිතු ජනකාරා ජාන අඩවීග ඉපපාත්වන්ග සාවිරද ನೂರು ವರುಷ ನಿನ್ನ ಸೀತಾನ ಪೆಟಿಗೆ ಇತ್ತು ಮಣ್ಣ ಮುಂದ ಜನಕ ರಾಜ ಆಗ ರಾಮ ಸ್ವತಃ ಇಳಿದು ಬಂದ ನೀಗ್ಲಿ ಹೊಡೆವಾಗಿ ಪೆಟಗಿ ತಮ್ಮ ಎತ್ತಿದವಾಗ ಆ ಪೆಟಿಗಿ ಕೊಟ್ಟ ಜನಕ ರಾಜನ ಕೈಯಾಗ ಆಗ ಜಾನಕಿ ಅಂತ ನಾಮ ಬತ್ತು ನಿನ್ನ ಸೀತಾಗ ಪ್ರಥಮ ರಾವಣನ ಮನಿಯಾಗ ಸೀತಾ ಹುಟ್ಟ್ಯಾಳ ಮಸಿಮಾಳ ಸೀತನ ಸುದ್ದಿ ಕೇಳ ಹುಚ್ಚ ಮಂಗ

ನೆ ಬಂತು ಸಿರೇ ಗದ್ದಲ ಹಿಡಿತು ಮಾಡುದು ಯಾಂಗ ಕಾಮ ಕ್ರೋಧ ಮದ ಮರ ಮೋಹ ಲೋಭ ಆರು ಕೇಳು ಅಂದ್ರ ಸೋದರ ಮಾವನ ಸಂಘ ಬಿಟ್ಟೆ ಜಗದಾಗ

ಇಲ್ಲಲ್ಲಾದ ಶಬ್ದ ಉಚ್ಚಾರ ಮಾಡ್ತಾಳ ಇವಳು ನಿನಗ ಗುರ್ತಿಲ್ಲ ಮಂತ್ರದ ವಿಷಯ ಅದರಾಗ ಅದಕ್ಕ ಲಿಲ ಇಲ್ಲಲ್ಲ ಯಾಕತ್ತಾರ ಅಂದ್ರೆ ಪರಮಾತ್ಮ ಇಲ್ಲಿಲ್ಲ ತರ ಹೇಳ್ತಾಳ ನನಗೆ ಹೌದಲ್ರಿ ಅದು ಯಾಕತ್ತ